ನಮಸ್ಕಾರ ವೀಕ್ಷಕರೇ, ಸಖಿ ಸಮಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುರೇಖಾ ಶೆಟ್ಟಿ. ಹಿಂದಿನ ಸಂಚಿಕೆಯಲ್ಲಿ ಹಾಸ್ಯ ಸಾಹಿತಿ ಭುವನೇಶ್ವರಿ ಹೆಗಡೆಯವರೊಂದಿಗೆ ಸಾಕಷ್ಟು ಮಾತುಕತೆಯನ್ನು ನಾವಾಡಿದ್ದೇವೆ. ಇಂದು ಕೂಡ ಅವರೊಂದಿಗೆ ಮಾತಾಡಲಿಕ್ಕೆ ತುಂಬಾನೇ ವಿಷಯ ಇದೆ. ಕೃತಿ ಬಗ್ಗೆ ಮಾತಾಡಬಹುದು, ಚುಟುಕು ಸಾಹಿತ್ಯದ ಬಗ್ಗೆ ಕೂಡ ತುಂಬ ಮಾತಾಡಲಿಕ್ಕೆ ಇದೆ. ಓಕೆ ಮೇಡಮ್, ನಿಮಗೆ ಚುಟುಕು ಸಾಹಿತ್ಯ ಅಂದರೆ ತುಂಬ ಇಷ್ಟನ? ಹಾಸ್ಯ ಸಾಹಿತ್ಯದ ಒಂದು ಪ್ರಕಾರ ಚುಟುಕು ಸಾಹಿತ್ಯ. ಓಕೆ, ಚುಟುಕು ಹನಿಗವನ ಅಂತ ಕೂಡ ಅದಕ್ಕೆ ಹೇಳ್ತಾರೆ. ದೊಡ್ಡ ದೀರ್ಘ ಕವನಗಳಲ್ಲಿ ನಾನು ಹೇಳಿದೆಲ್ಲ, ನಮಗೆ ಇವತ್ತು ಓದೋದಕ್ಕೆ ವ್ಯವಧಾನ ಇಲ್ಲ. ಅದನ್ನು ಸಣ್ಣ ಸಣ್ಣ ಕವಿತೆಗಳಲ್ಲಿ ಸ್ವಲ್ಪ ಚುರುಕಾಗಿ ಹಾಸ್ಯದ ಮೂಲಕ ಟ್ಯಾಬ್ಲೆಟಿನ ಹಾಗೆ ಕೊಡೋದಕ್ಕೆ ಚುಟುಕು ಸಾಹಿತ್ಯ ಇವತ್ತು ಜನಪ್ರಿಯವಾದ ಪ್ರಕಾರ. ನಾನು ಅದನ್ನು ಬರೆದಿದ್ದೇನೆ. ಕೆಲವು ಕವಿ ಸಮ್ಮೇಳನಗಳಲ್ಲಿ ಚುಟುಕಕ್ಕೆ ಬೇಡಿಕೆ ಇರ್ತದೆ, ಅದನ್ನು ನಾನು ಬರೆದಿದ್ದೇನೆ. ಹಾಸ್ಯ ಸಾಹಿತ್ಯದ ಉದ್ದೇಶವೇ ನಾನು ಹೇಳಿದೆಲ್ಲ, ಮಾನಸಿಕ ಸ್ವಾಸ್ಥ್ಯವನ್ನು ಕಾಪಾಡುವಂಥದ್ದು, ಬೇರೆಯವರ ಹುಳುಕುಗಳನ್ನು ಸ್ವಲ್ಪ ಹುಡುಕಿ ಅದಕ್ಕೊಂದು ಚೂರು ಸಿಹಿಯಾದ ಲೇಪವನ್ನು, ಓ ಹೀಗೆ ಗೊತ್ತೇ ಇಲ್ಲ ನಮಗೆ, ಹೌದಲ್ವಾ ಇದು ನಮ್ಮ ಅನುಭವವೂ ಅಲ್ವಾ ಅಂತ ನಮ್ಗೆ ಅನ್ನಿಸ್ಬೇಕು. ಆ ಥರದ್ದು ಬರೆಯುವಂಥದ್ದು ಚುಟುಕಗಳು. ಕೆಲವು ನಮ್ಮ ವೀಕ್ಷಕರಿಗೆ ಅಂದರೆ ಚುಟುಕಗಳನ್ನು ನಾನು ಓದಿ ಹೇಳ್ತೇನೆ. ಈ ಸಿರಿವಂತನ ಮಗ ಓದುವುದಿಲ್ಲ ಎಂಬುದು ಸುಳ್ಳೇ ಸುಳ್ಳು. ಹಂಗೊಂದು ನೋಷನ್ ಇದೆ, ಶ್ರೀಮಂತರ ಮಕ್ಕಳು ಓದೋದಿಲ್ಲ ಅಂತ. ಸಿರಿವಂತನ ಮಗ ಓದುವುದಿಲ್ಲ ಎಂಬುದು ಸುಳ್ಳೇ ಸುಳ್ಳು. ಕಣ್ಬಿಟ್ಟಾಗಿಂದ ಬೆಳಿಗ್ಗೆ, ಕಣ್ಬಿಟ್ಟಾಗಿಂದ ಮುಚ್ಚೋವರೆಗೂ ರಾತ್ರಿ ಓದ್ತಿರ್ತಾನೆ, ನೋಡ್ತಿರ್ತಾನೆ ಫೇಸ್ಬುಕ್, ವಾಟ್ಸಪ್, ಮೊಬೈಲು. ಓದ್ತಾ ಇರ್ತಾನೆ ಅವನು, ಓದೋದಿಲ್ಲ ಅಂತ ಏನಿಲ್ಲ. ಸ್ಮಾರ್ಟ್ ಅಲ್ದಿದ್ರೂ ಸ್ಟಡೀಸ್ನಲ್ಲಿ ಹುಡುಗಂಗಿಲ್ಲ ತೊಂದರೆ. ಸ್ಮಾರ್ಟ್ ಫೋನ್ ಇದ್ದರೆ ಸಾಕು, ಚಾರ್ಜು ಕರೆನ್ಸಿ ಇದ್ದರೆ. ಓದ್ತಾನೆ ಇರ್ತಾನೆ ಅವನು, ಫೇಸ್ಬುಕ್ಕಲ್ಲಿ ನೋಡ್ತಾ ಇರ್ತಾನೆ. ಸಿರಿವಂತನ ಮಗ ಓದುವುದಿಲ್ಲ ಎಂಬುದು ಸುಳ್ಳೇ ಸುಳ್ಳು. ಇದು ಒಂದದು. ಆಮೇಲೆ ಮಳೆ ಬಂದಿದೆ, ಊರೇ ಮುಳುಗಿದೆ, ಆಗ ಒಬ್ಬ ಮೀನು ಹಿಡಿತಾ ಇರ್ತಾನೆ ಮೇಲೆ ಕೂತ್ಕೊಂಡು. ಆಗ ಕೇಳ್ತಾರೆ, ಊರಿಗೆ ಊರೇ ಮುಳುಗಿದೆ ಇಲ್ಲಿ, ಅಂಕಲ್ ಏನು ಮಾಡ್ತಿದ್ದಾರೆ ಆಂಟಿ? ಅವನು ವಿಚಿತ್ರವಾದ ಅಂಕಲ್ಲು, ಊರಲ್ಲಿ ನೆರೆ ಬಂದಾಗ ಮೀನು ಹಿಡಿಯೋದು ಅವನದು. ಊರಿಗೆ ಊರೇ ಮುಳುಗಿದೆ ಇಲ್ಲಿ, ಅಂಕಲ್ ಏನು ಮಾಡ್ತಿದ್ದಾರೆ ಆಂಟಿ? ಛಾವಣಿ ಏರಿ ಗಾಳವ ಹರಡಿ ಮೀನು ಹಿಡಿತಿದ್ದಾರೆ ಪುಟ್ಟಿ. ಮೀನು ಹಿಡಿತುಕೊಂಡಿದ್ದಾರೆ. ಓ ಗೊತ್ತಾಯಿತು ಬಿಡಿ ಆಂಟಿ, ಅಂಕಲ್ದು ಮೀನು ಮೆಂಟ್ಯಾಲಿಟಿ. ಈ ಮೀನು ಮೆಂಟ್ಯಾಲಿಟಿ ಇಂಗ್ಲೀಷಲ್ಲಿ ಗೊತ್ತಲ್ಲ, ಇವಾಗ ಮೀನು ಅದಕ್ಕೆ ಅದೇ ಚುಟುಕಲ್ಲಿರೋದು ಒಂದು ಶಬ್ದದಲ್ಲಿ ಇರೋದು. ಗೊತ್ತಾಯಿತು ಬಿಡಿ ಆಂಟಿ, ಅಂಕಲ್ದು ಮೀನು ಮೆಂಟ್ಯಾಲಿಟಿ. ಹೆಂಡತಿ ಎಂದರೆ ಅಕ್ಕರೆ ಇವನಿಗೆ, ಸಕ್ಕರೆಯೇ ಸರಿ ಮೋರೆಯೋಳು. ಭಾರಿ ಪ್ರೀತಿ ಹೆಂಡತಿ ಅಂದ್ಬಿಟ್ರೆ ಅವನಿಗೆ. ಹೆಂಡತಿ ಎಂದರೆ ಅಕ್ಕರೆ ಇವನಿಗೆ, ಸಕ್ಕರೆಯೇ ಸರಿ ಮೋರೆಯೋಳು. ಕಾಫಿಗೆ ಲೇಟಾಯಿತೋ ಒದರುವನು, ಚೆಲ್ಲೇ ಅದನ್ನು ಮೋರಿಯೋಳು. ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆದರೆ ಸಿಟ್ಟು ಬರ್ತದೆ, ಇಲ್ಲಾಂದರೆ ಭಾರಿ ಒಳ್ಳೆ ಗಂಡ ಅಂತ. ಕಾಫಿಗೆ ಲೇಟಾಯಿತೋ ಒದರುವನು, ಚೆಲ್ಲೇ ಅದನ್ನು ಮೋರಿಯೋಳು. ಆಮೇಲೆ ಈಗ ಎಲ್ಲೋದರೂ ಸೆಲ್ಫಿ ಹುಚ್ಚಲ್ಲ, ಸೆಲ್ಫಿ ಫೋಟೋ ತೆಕ್ಕೊಳ್ಳೋದು ಚೆಕ್ ಅಂತ, ಅದು ಗೊತ್ತಲ್ಲ ನಿಮಗೆ. ಆ ಸೆಲ್ಫಿ ಅವಾಂತರದ ಬಗ್ಗೆ ಒಂದು ಚುಟುಕು ಇದೆ ನಂದು. ಎಲ್ಲಿಗೆ ಹೋದರೂ ಫೋಟೋ ಹುಚ್ಚು. ನೋಡ್ತೇವೆ ನಾವು ಎಷ್ಟೆಷ್ಟೆಲ್ಲ ಅವಾಂತರ ಮಾಡ್ಕೋತಾರೆ ಅಂತ. ಇಲ್ಲೊಂದು ಸಣ್ಣ ಅವಾಂತರ. ಎಲ್ಲಿಗೆ ಹೋದರೂ ಫೋಟೋ ಹುಚ್ಚು, ಕ್ಲಿಕ್ಕಿನ ಮೇಲೆ ಕ್ಲಿಕ್ಕು. ಕೈಯಲ್ಲಿ ಸೆಲ್ಫಿ ಸ್ಟಿಕ್ಕು, ಸೆಲ್ಫಿ ತೆಕ್ಕೊಳ್ಳುವಾಗ ಒಂದು ಸ್ಟಿಕ್ ಇಟ್ಕೋತಾರಲ್ಲ ಬೇರೆ. ಎಲ್ಲಿಗೆ ಹೋದರೂ ಫೋಟೋ ಹುಚ್ಚು, ಕ್ಲಿಕ್ಕಿನ ಮೇಲೆ ಕ್ಲಿಕ್ಕು, ಕೈಯಲ್ಲಿ ಸೆಲ್ಫಿ ಸ್ಟಿಕ್ಕು. ಕತ್ತೆಯ ಜೊತೆಗೂ ಸೆಲ್ಫಿಗೆ ನಿಂತ, ಹುಲಿ ಕಂಡುಬಿಟ್ರೆ ಒಂದು ನಿಂತ್ಕೊಳ್ಳೋದು ಫೋಟೋ ತೆಕ್ಕೊಳ್ಳೋದು. ಕತ್ತೆ ಜೊತೆ ನಿಂತ್ಬಿಟ್ಟ ಇವನು. ಕತ್ತೆಯ ಜೊತೆಗೂ ಸೆಲ್ಫಿಗೆ ನಿಂತ, ಕೊಟ್ಟಿತು ಸೂಪರ್ ಕಿಕ್ಕು. ಕತ್ತೆ ಒದೆಯೋದು ಗೊತ್ತಲ್ಲ, ಕೊಟ್ಟಿತು ಸೂಪರ್ ಕಿಕ್ಕು. ಕೈಗೀಗ ವಾಕಿಂಗ್ ಸ್ಟಿಕ್ಕು, ಮುರಿದೋಗಿದೆ ಕಾಲು, ಕತ್ತೆ ಕೊಟ್ಟಿದ್ದು ಅವನು. ಆಮೇಲೆ ಈ ರಾಜಕೀಯವನ್ನು ತುಂಬ ತಮಾಷೆ ಮಾಡ್ತೇವೆ ನಾವು ಹಾಸ್ಯ ಸಾಹಿತಿಗಳಿಗೆ, ಅವರು ಬೇಕಾದವರು ಅಂತ. ಹಾಸ್ಯ ಬರೆಯೋರಿಗೆಲ್ಲರಿಗೂ ರಾಜಕೀಯ ಒಂದು ಅಲ್ಲಿ ಇರುವಂಥದ್ದು. ಆಚೆ ಈಚೆ ಜಿಗಿಯೋದಿದೆಯಲ್ಲ ಪಕ್ಷಾಂತರ, ಅದಕ್ಕೊಂದು ಬರೆದಿದ್ದು. ವಿಧಾನಸೌಧದೊಳಗೆ ಒಂದು ಬಾವಿ ಅಂತ ಇದೆ, ಅದಕ್ಕೊಂದು ಬಾವಿ ಅಂತಲೇ ಹೇಳ್ತಾರೆ. ವಿಧಾನಸೌಧದ ಆ ಎದುರಿನ ಪ್ರದೇಶ, ಆ ಸ್ಪೀಕರ್ ಮುಂದಗಡೆ ಇರುವಂಥದ್ದು, ಅದಕ್ಕೆ ಬಾವಿ ಅಂತ ಹೇಳ್ತಾರಂತೆ. ವಿಧಾನಸೌಧದ ಅಂಗಳದಲ್ಲಿ ಇದೆಯಂತೊಂದು ಬಾವಿ, ನೀರೂ ಇಲ್ಲವೂ ಕೆಸರೂ ಇಲ್ಲವೂ ಹೂಳೂ ಇಲ್ಲದ ಬಾವಿ, ಅದೊಂದು ಬಾವಿ. ಆದರೂ ಕಾಣಿರಿ ಕುಪ್ಪಳಿಸುತ್ತಿವೆ, ಎಗ್ಗಿಲ್ಲದೆ ಜಿಗಿ ಜಿಗಿದಾಡುತ್ತಿವೆ ಪಕ್ಷದಿಂ ಪಕ್ಷಕ್ಕೆ ಮಂಡೂಕಗಳು. ನೋಡಿರಿ ಕಪ್ಪೆಯ ಜಿಗಿತದ ಟಿವಿ, ಧೋತರ ಟೋಪಿಯ ನೀವಿ. ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಜಿಗಿಯೋದಕ್ಕೆ ಸಿದ್ಧರಾಗಿದ್ದಾವೆ, ಕಪ್ಪೆ ಜಿಗಿಯೋದಕ್ಕೆ ರೆಡಿಯಾದ ಹಾಗೆ ಅವರು ಮಾಡ್ಕೊಂಡಿದ್ದಾರೆ, ಅವರನ್ನು ಕುರಿತು ಬರೆದಿರುವಂಥದ್ದು. ಆಮೇಲೆ ಈ ಹಾಸ್ಯ ಸಾಹಿತ್ಯಕ್ಕೆ ನಾನು ತಮಾಷೆಗೆ ಹೇಳಿದ್ರು, ಹಿಂದಿನವರನ್ನು ನೆನೆಸ್ಕೊಳ್ಳುವಾಗ ನೀವು ಆಗ ಹೇಳಿದ್ರಲ್ಲ ಹಿಂದಿನ ಕವಿಗಳು, ಹಿಂದಿನವರು, ಹಿಂದಿನವರ ಜೀವನ ಮೌಲ್ಯಗಳನ್ನು ಇವತ್ತಿನವರು ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ಹಿಂದಿನವರ ಬದುಕೇ ಬೇರೆಯವರಿಗಾಗಿ, ಅವರ
ಪರೋಪಕಾರ ಅವ್ರು ತಮಗೆ ಅಂತ ಮಾಡ್ಕೊಳ್ತಾ ಇರಲಿಲ್ಲ ಅಂಥವ್ರು ಅವ್ರು ಎಲ್ಲಿ ಹೋದರು ಅಂತ ನನಗೊಮ್ಮೆ ತುಂಬ ವಿಷಾದದಿಂದ ನಾನು ನೆನಪು ಮಾಡ್ಕೊಂಡಿದ್ದು ಅವರನ್ನು ಎಲ್ಲಿ ಹೋದರು ಅವರು. ಇದು ಚುಟುಕ ಆದರೂ ಕೂಡ ಇದರ ಉದ್ದೇಶ ತಮಾಷೆದಲ್ಲ, ಅವರನ್ನು ಕಳ್ಕೊಂಡು ಬಿಟ್ವಿ ನಾವು. ಎಲ್ಲಿ ಹೋದರೂ ಇಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಇದ್ದರು ಒಳ್ಳೊಳ್ಳೆಯ ಟೀಚರ್ಸು, ಅವರಿಗೆ ಕಡಿಮೆ ಸಂಬಳ ಪ್ರೀತಿ, ವಿದ್ಯಾರ್ಥಿಗಳಿಗೆ ಊಟ ಕೊಡುವಂಥದ್ದು, ಹಳೆಯ ಕವಿಗಳು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅಂತ ಅವರಿಗೆ ಬರುವ ಸಂಬಳನೆಲ್ಲ ಕವಿಗಳಿಗೆ ಒಂದೊಂದು ರೂಪಾಯಿ, ಆಗೆಲ್ಲ ಕವಿಗಳಿಗೆ ಏನು ಹಣ ಕೊಡ್ತಾ ಇರಲಿಲ್ಲಂತೆ, ಒಂದೊಂದು ರೂಪಾಯಿ ಮನೆ ಆರ್ಡ್ರ್ ಮಾಡ್ತಾ ಇದ್ರಂತೆ ಅವರು. ನಮ್ಮ ರೈತರು ಕರೆದು ಕರೆದು ಎಲ್ಲ ಬೆಳೆಯನ್ನು ಆಲೆ ಮನೆ ಅಂತ ಮಾಡ್ತಾರೆ ನಮ್ಮೂರಲ್ಲಿ. ಅವನೇನೋ ಬೆಳೆದಿರ್ತಾನೆ ಕಬ್ಬು ಹಾಲು, ಆದರೆ ಹೋದವ್ರ ದಾರಿಯಲ್ಲಿ ಹೋಗೋವಿಗೆಲ್ಲ ಕೊಡಿಸ್ತಾನೆ ಅವನು. ಆ ಥರದ ಪರೋಪಕಾರಿಗಳು ಇವತ್ತು ಎಲ್ಲಿ ಹೋದರು, ಸ್ವಾರ್ಥಿಗಳೇ ಇವತ್ತು ಕಾಣ್ತಾ ಇರೋದು. ಎಲ್ಲಿ ಹೋದರು ಅವರು ಅಂತ ಒಂದು ಕವಿತೆ ಇದು. ಎಲ್ಲಿ ಹೋದರು ಅವರು, ಹರಿಶ್ಚಂದ್ರನ ಚಂದ್ರನ ತಂಪಿನ ಪಥವನ್ನು ಹಿಡಿದವರು, ಬೇರೆಯವರಿಗೆ ತಂಪು ಕೊಡುವಂಥವರು ಹರಿಶ್ಚಂದ್ರನ, ಸತ್ಯ ಹೇಳುವಂಥವ್ರು ಹರಿಶ್ಚಂದ್ರನ ಚಂದ್ರನ ತಂಪಿನ ಪಥವನ್ನು ಹಿಡಿದವರು, ಪರಿಪರಿಯಲ್ಲಿ ಜೀವನ ಮಾರ್ಗವ ಪಾಠಗಳನ್ನು ಪೇಳ್ದವರು. ಅವರು ಅವರ ಬದುಕೇ ಒಂದು ಪಾಠ ನಮಗೆ. ಪರಹಿತ ಕಾಯುತ ಸ್ವಾರ್ಥವ ಮರೆಯುತ ಗಂಧದ ಪರಿಯಲ್ಲಿ ಸವೆದವರು, ತಮ್ಮನ್ನು ತಾವೇ ತೆಯ್ದವರು. ಇಲ್ಲಿಗ ಕಾಣುವರೆಂಥವರು ಅವ್ರು ಯಾರು ಈಗ ನಮಗೆ ಕಂಡು ಬರ್ತಾನೇ ಇಲ್ಲ, ಕಾಣೋದಕ್ಕೆ ಸಿಗ್ತಾ ಇಲ್ಲ. ಇಲ್ಲಿಗ ಕಾಣುವರೆಂಥವರು ಪಟಪಟ ಸಟೆಯನೇ ನುಡಿಯುವವರು, ಬಾಯಿ ಬಂದಿದ್ದು ಸುಳ್ಳು ಬರೋದೇ ಸುಳ್ಳು, ಪಟಪಟ ಸಟೆಯನೇ ನುಡಿಯುವವರು, ಪರಧನ ಪರಹಿತ ಮೆದ್ದವರು, ಇಳೆ ಬೆಳೆ ಮೆಳೆಗಳ ಕದ್ದವರು, ಸುಳ್ಳನೆ ಹಾಸಿ ಹೊದ್ದವರು. ಸತ್ಯ ಹೋಗಿದೆ, ಈಗಿರುವಂಥದ್ದು ಸುಳ್ಳನೆ ಹಾಸಿ ಹೊದ್ದವರು ನಮಗೆ ಕಂಡು ಬರ್ತಾ ಇದ್ದಾರೆ. ನೀವು ರಾಜಕೀಯದ ಚುಟುಕು ಬಗ್ಗೆ ಮಾತಾಡಿದ್ರಲ್ಲ, ಕಪ್ಪೆಯೊಳಗೆ ಮಂಡುಕದೆಲ್ಲ ಅಂಥದ್ದೊಂದು, ಈಗ ರಾಜಕೀಯ ನೋಡಿದರೆ ನಮಗೇನೆ ಚಟುವಟಿಕೆ ನೋಡಿದ್ರೆ ನಮಗೇನೆ ನಾಚಿಕೆ ಆಗುತ್ತೆ, ಅದ್ರ ಬಗ್ಗೆ ಏನಾದರೂ ನೀವು ಚುಟುಕು ಬರ್ತಿದ್ದೀರಾ ನಾನು ಈಗಿನ ಸನ್ನಿವೇಶದಲ್ಲಿ? ರಾಜಕೀಯಕ್ಕೆ ನಾನು ಅದನ್ನು ಬರೆದೆ, ಆದರೆ ರಾಜಕೀಯದವರಿಗೆ ಸ್ವಲ್ಪ ಹಾಸ್ಯ ಪ್ರಜ್ಞೆ ಇದ್ದಿದ್ದರೆ ಅವರು ಈಗ ಕರೆಕ್ಟಾಗಿ ಒಂದು ತಿಂಗಳಿಂದ ಒಂದು ಹೇಳಿಕೆ ಕೊಟ್ಟಿರ್ತಾರೆ, ನಾನು ಪೂರ್ವ ದಿಕ್ಕನ್ನೇ ನೋಡುತ್ತಿದ್ದೇನೆ ಅಂತ ಹೇಳ್ತಾನೆ. ನೀವು ಒಂದು ತಿಂಗಳ ಬಿಟ್ಟು ಕೇಳಿ ನಾನು ಪಶ್ಚಿಮ ದಿಕ್ಕನ್ನೇ ನೋಡುತ್ತಿದ್ದೇನೆ ಅಂತ ಹೇಳ್ತಾರೆ. ಆ ಥರ ಸುಳ್ಳು ಹೇಳೋದಕ್ಕೆ ಅದೊಂಥರ ತರಬೇತಿ ಕೇಂದ್ರವೇನೋ ಅಂತ ನಾನು ರಾಜಕೀಯದವರನ್ನು ತಮಾಷೆ ಮಾಡ್ತೇನೆ, ಅದನ್ನು ಚುಟ್ಕಾರಲ್ಲಿ ಬರೆದಿದ್ದೇನೆ. ಬಟ್ ರಾಜಕೀಯದವರು ಸ್ವಲ್ಪ ಅವ್ರಿಗೆ ಹಾಸ್ಯ ಪ್ರಜ್ಞೆ ಇದ್ದಿದ್ದರೆ ನಾನು ಹೇಳೋ ಸುಳ್ಳು ಅಂತ ಅವರಿಗೆ ಗೊತ್ತಿರ್ತದೆ, ಅದನ್ನು ಅವರು ಹೇಳ್ತಿರ್ಲಿಲ್ಲ. ನಮ್ಮ ಪಾವ್ಯಮಾಚಾರ್ಯರು ಈ ದೇಶಗಳ ನಡುವೆ ಈ ಅಣು ಬಾಂಬುಗಳು ವಿನಿಮಯ ಆಗೋ ಬದಲು ನಗೆ ಬಾಂಬುಗಳು ವಿನಿಮಯ ಆಗಿದ್ದರೆ ಯುದ್ಧ ನಡೀತಾನೆ ಇರಲಿಲ್ಲ ಅಂತ. ಹಾಗೆ ನಮ್ಮ ರಾಜಕೀಯದವರಿಗೆ ಸ್ವಲ್ಪ ಹಾಸ್ಯ ಪ್ರಜ್ಞೆ ಇದ್ದರೆ ಆ ಬೇರೆಯವರನ್ನು ದೂಷಿಸೋದು, ಬೇರೆಯವರನ್ನು ತೆಗಳೋದು, ನಾಳೆ ಅವನೇ ಸ್ನೇಹಿತ, ಎಷ್ಟು ಹಾಸ್ಯ ಸಾಹಿತಿಗಳಿಗೆ ಬೇಕಷ್ಟು ವಸ್ತುಗಳನ್ನು ನಮ್ಮ ರಾಜಕೀಯದವರು ಒದಗಿಸಿಕೊಡ್ತಾರೆ. ನಾವು ಯಾವಾಗಲೂ ಪರಿಚಯ ಮಾಡುವಾಗ ಇವರು ನಮಗೆ ಬೇಕಾದವರು ಅಂತ ಹೇಳ್ತೇವಲ್ಲ, ಹಾಗೆ ನಮ್ಮ ಹಾಸ್ಯ ಸಾಹಿತಿಗಳು ಪರಿಚಯ ಮಾಡಿದ್ರಿಂದ ಅದು ಡೇಂಜರಸ್ ಅಂತ. ಇವರು ನಮಗೆ ಬೇಕಾದವರು, ಈ ರಾಜಕೀಯದವರು ಅವರ ಹುಚ್ಚಾಟಗಳಿಂದ ನಮಗೆ ವಸ್ತುಗಳನ್ನು ಒದಗಿಸ್ತಾ ಇರ್ತಾರೆ ಅಂತ. ಓಕೆ ವೀಕ್ಷಕರೇ, ಸಖಿ ಸಮಯ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ಬ್ರೇಕ್.